ಹೌದೌದು ಅದೊಂದು ಎಮೋಷನಲ್, ನನಗೂ ತುಂಬ ಇಲ್ಲಿ ಕೂತ್ಕೊಳಾಗ ಒಂದ ಅಳು ಅನಿಸ್ಬಿಡ್ತು. ಯಾಕಂದರೆ ಯಾರಿಗೆ ಆಗಲಿ ಏನೇ ಆಗಲಿ ಎಷ್ಟೇ ತಪ್ಪು ಮಾಡಿದರೂ ಮಕ್ಕಳು ಅಂತ ಬಂದಾಗ ಯಾರು ಬೇಕಾದ್ರೆ ಹೆಂಗೆ ಬೇಕಾದ್ರೂ ಕರಗ್ತಾರೆ. ಯಾಕಂದರೆ ಆ ತಪ್ಪು ಒಪ್ಪುಗಳು ಎಲ್ಲರೂ ಮಾಡೇ ಮಾಡಿರ್ತಾರೆ, ಪ್ರಪಂಚದಲ್ಲಿ ಯಾರೂ ಮಾಡಿದಿರೋದಿಲ್ಲ. ಇವಾಗ ಪ್ರತಾಪಿಸೋದಲ್ಲಿ ಎತ್ಕೊಬೇಕು ಅಂತ ಹೇಳಿದ್ರೆ ತಪ್ಪು ಯಾರೂ ಮಾಡಿರಲ್ಲ. ಇವಾಗ ಒಂದು ಅಷ್ಟು ನೆಗೆಟಿವ್ ನೋಡಿದೆ, ಎಲ್ಲ ಡ್ರಾಮಾ ನಾಟಕ, ತಪ್ಪು ಎಲ್ಲರೂ ಮಾಡಿರ್ತಾರೆ. ನಾನು ಹೇಳೋದು ಪ್ರತಿಯೊಬ್ಬರಿಗೂ ತಪ್ಪು ಯಾವನು ಮಾಡಿದ್ರು ದೇಶದಲ್ಲಿ ಇಲ್ಲವೇ ಇಲ್ಲ, ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಅಪ್ಪನೂ ಮಾಡಿರ್ತಾನೆ, ಅಮ್ಮನೂ ಮಾಡಿರ್ತಾನೆ, ಮಗನೂ ಮಾಡಿರ್ತಾರೆ. ಆ ತಪ್ಪುಗಳನ್ನ ನಾವು ತಿದ್ಕೊಂಡು ಹೋಗ್ಬೇಕು ಹೊರತು ರಿಪೀಟ್ ಮಾಡಬಾರ್ದು. ಇವಾಗ ಪ್ರತಾಪ್ ಹೊರಗಡೆ ಇದ್ದಾಗ ಒಂಥರ ಇರ್ಬೋದೇನೋ, ಒಡೆ ಬಂದ್ರೆ ಇವಾಗ ಚೇಂಜ್ ಆಗಿದೆ, ಅವ್ರಿಗೂ ಗೊತ್ತು ಫ್ಯಾಮಿಲಿ ವ್ಯಾಲ್ಯೂಸ್ ಏನು, ಫ್ರೆಂಡ್ಸ್ ವ್ಯಾಲ್ಯೂಸ್ ಏನು, ಆಚೆ ಪ್ರಪಂಚದಲ್ಲಿದ್ದಾಗ ನಾನು ಹಿಂಗಿದ್ದೆ, ಇವಾಗ ಇಲ್ಲಿ ಬಂದು ಹೇಗಿದ್ದೀನಿ ಎಲ್ಲ ಅವ್ರಿಗೂ ಅರ್ಥ ಆಗ್ತಿದೆ. ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ. ಅದನ್ನು ತಿರ್ಗಾ ನೆಗೆಟಿವ್ ಮಾಡಿದಾಗ ಒಬ್ಬರು ಮನುಷ್ಯನ ನೀವು ಕುಗ್ಗಿಸ್ತಾ ಇದ್ದೀರಾ, ಒಬ್ಬರು ಮನುಷ್ಯನ ನೀವು ಸಾಯಿಸ್ತಾ ಇದ್ದೀರಾ, ಅವ್ರನ್ನ ಎಬ್ಬರಿಸ್ತಾ ಇಲ್ಲ. ಎಬ್ಬರಿಸೋಕೆ ಒಬ್ಬ ಸಾಕು, ಸಾಯಿಸೋಕು ಒಬ್ಬ ಸಾಕು. ಅದನ್ನು ನೀವು ಮಾಡಿ, ಎಬ್ಬರಿಸೋಕೆ ಮಾಡಿ, ಅದನ್ನು ತಿರ್ಗಾ ನೆಗೆಟಿವ್ ಮಾಡಿ, ಅವ್ರು ಯಾರಿಗೋ ಫ್ಯಾಮಿಲಿಗೆ ಬೇಜಾರು ಮಾಡಿ, ಅದು ನಿಮಗಿಂದ ಏನೂ ಪ್ರಾಫಿಟ್ ಇಲ್ಲ. ನಿಮ್ಗೆ ಅದರಿಂದ ಏನಾದರೂ ಸಿಕ್ತಿದೆ ಒಬ್ರನ್ನ ತುಳಿಯೋದ್ರಿಂದ ಅಂತ ಹೇಳಿದ್ರೆ ದಯವಿಟ್ಟು ನನಗೂ ಹೇಳಿ, ಅದೇ ನಾನು ಮಾಡ್ತೀನಿ. ಕೋಟಿ ಸಿಗುತ್ತಾ ನಿಮಗೆ, ಇಲ್ಲ ಲಕ್ಷ ಸಿಗುತ್ತಾ, 1,000 ಸಿಗುತ್ತಾ, ಏನೂ ಸಿಗಲ್ಲ ನಿಮಗೆ. ಒಬ್ರ ಬಗ್ಗೆ ಯಾರ ಬಗ್ಗೆನೂ ನೆಗೆಟಿವ್ ಮಾಡಬೇಡಿ. ಈಗ ಅವ್ರ ತಂದೆ ಒಂದು ಕಾಲ್ ಹಾಕಿದಾಗಲೂ ಅಷ್ಟೇ, ಒಂದೊಂದು ಅಷ್ಟು ಟ್ರೋಲ್ ಪೇಜಸ್ಗಳನ್ನ ನೋಡಿದೆ, ಬೇಕು ಅಂತ ಮಾಡ್ತಿದ್ದಾರೆ. ಅದು ಮತ್ತೊಂದು, ಅವ್ರವ್ರ ಫ್ಯಾಮಿಲಿ ವ್ಯಾಲ್ಯೂಸ್ ಅವ್ರೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ನಾನು ನಮ್ಮ ತಂದೆನ ಕಳ್ಕೊಂಡಾದ್ಮೇಲೆ ನಾನೇನೇನು ಕಷ್ಟ ಬಿದ್ದೀನಿ 3 ವರ್ಷ, ನಾನು ಒಬ್ಬನು ಮಾತ್ರ ಗೊತ್ತದು. ಯಾರು ಬಂದು ಇಲ್ಲಿ ಅನ್ನ ಹಾಕಲ್ಲ, ಇಲ್ಲಿ ಯಾರೂ ಬಂದು ನಿಮ್ಗೆ ಎತ್ಕೊಡಲ್ಲ ಏನನ್ನು. ನಿನ್ನ ಅನ್ನ ನೀನೇ ರೂಪಿಸ್ಕೊಬೇಕು, ನಿನ್ನ ಜೀವನ ನೀನೇ ಕಟ್ಕೊಬೇಕು, ಆವಾಗ ನೀನು ಮನುಷ್ಯ ಆಗ್ತೀಯ. ತಪ್ಪು ಎಲ್ಲರೂ ಮಾಡಿರ್ತಾರೆ, ನಾನು ತಪ್ಪು ಮಾಡಿರ್ತೀನಿ, ಅದೇ ನಾನು ತಿದ್ಕೊಂಡು ಹೋಗ್ಬೇಕು. ಆ ತಿದ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಕೊಡ್ರಿ ಅಂತ ಹೇಳ್ತಿರೋದು. ಇವಾಗ ಪ್ರತಾಪ್ಗೆ ಹೊರಗಡೆ ಹೋಗೋದ್ಮೇಲೆ ಒಂದು ಸ್ವಲ್ಪ ಟೈಮ್ ಸಿಕ್ಕಿದೆ, ನಾನೇನು ತಪ್ಪುಗಳು ಮಾಡಿದ್ದೀನಿ ಅಂತ ಅವ್ರು ಹೇಳೋರು. ನಾನು ತಪ್ಪುಗಳು ಮಾಡಿದ್ದೀನಿ ಸತ್ಯ, ಇದನ್ನು ನಾನು ತಿದ್ಕೊಂತೀನಿ ನಿಜ ಅಂತ. ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ದಯವಿಟ್ಟು. ಯಾರೂ ನೆಗೆಟಿವ್ ಮಾಡಬೇಡಿ. ಅದು ನನಗೆ ಗೊತ್ತಿಲ್ಲ, ಅದಕ್ಕೆ ನನಗೆ ಸಂಬಂಧ ಇಲ್ದಿರೋ ವಿಷಯ, ಅದರ ಬಗ್ಗೆ ನಾನು ಮಾತಾಡಲ್ಲ. ಇಲ್ಲ ಸೊ ನೀವು ಅಂದ್ರೆ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದೀರಲ್ಲ, ಸೊ ಹೊರಗಡೆ ಇರುವಂತ ಕಂಟೆಸ್ಟೇಬಲ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಟಾಪ್ 5 ಯಾರಿತ್ತು ಈಗ ನಮ್ಮ ಸಿಚುಯೇಷನ್? ಸಂಗೀತ, ವಿನಯ್, ಪ್ರತಾಪ್, ನಮ್ರತ, ನೋಡೋಣ. ವರ್ತೂರು ಸಿಕ್ಕಾಪಟ್ಟೆ ಕಡೆ ಬರ್ತಿದೆ, ವರ್ತೂರು ಸಂತೋಷ ಬರ್ಬೋದು ಅಂತ. ಬಂದರೂ ಖುಷಿನೇ, ಬರಲಿ ಅಂದರೂ ಖುಷಿನೇ.